ಸ್ನೇಹಿತರೆ, ಚಿತ್ರರಂಗದಲ್ಲಿ ಇಷ್ಟು ದಿನಗಳ ಕಾಲ ಸಾವಿನ ಸುದ್ದಿಗಳು ಕೇಳಿ ಬಂದಿರಲಿಲ್ಲ. ಆದರೆ ಇದೀಗ ಖ್ಯಾತ ನಟಿ ಮತ್ತು ನಿರೂಪಕಿ ದಿಢೀರ್ ಸಾವನ್ನಪ್ಪಿದ್ದು ಈ ನಟಿ ಸಾವಿನಿಂದ ಇಡೀ ಚಿತ್ರರಂಗವೇ ಬಡವಾಗಿದೆ. ಅಭಿನಯದಿಂದಲೇ ಮತ್ತು ಮಾತಿನಿಂದಲೇ ಎಲ್ಲರ ಗಮನವನ್ನು ಸೆಳೆದಿದ್ದ ಈ ನಟಿ ಮತ್ತು ನಿರೂಪಕಿ ಈಗ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದು, ಅಸಲಿಗೆ ಯಾರಿದು ನಟಿ, ಏನಾಯಿತು ಅಂತ ಕೇಳಿದರೆ ನಿಮ್ಮ ಕಣ್ಣುಗಳಲ್ಲಿ ನೀರು ಬರುತ್ತೆ. ಹೌದು, ಯಾರಿದು ನಟಿ, ಅಸಲಿಗೆ ಏನಾಯಿತು, ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಅದಕ್ಕೂ ಮುನ್ನ ಸತ್ತ ಈ ನಟಿಯ ಆತ್ಮಕ್ಕೆ ಆ ದೇವರು ಶಾಂತಿ ಕೊಡಲಿ ಅಂತ ತಪ್ಪದೇ ಕೇಳಿಕೊಳ್ಳಿ ಸ್ನೇಹಿತರೆ. ಹೌದು, ಬಾಲಿವುಡ್ನ ಹಿರಿಯ ನಟಿ ಹಾಗೂ ನಿರೂಪಕಿ ಮಂಜು ಸಿಂಗ್ ವಿಧಿವಶರಾಗಿದ್ದಾರೆ. ಗೀತ ರಚನೆಕಾರ ಸಲಾಂ ಕಿರಿಕಿರೆ ಈ ಮಾಹಿತಿಯನ್ನು ಟ್ವೀಟ್ ಮಾಡುವ ಮೂಲಕ ಖಚಿತಪಡಿಸಿದ್ದಾರೆ. ಮಂಜು ಸಿಂಗ್ ಅವರು 1979 ಗೋಲ್ಮಾಲ್ ಚಿತ್ರದಲ್ಲಿ ನಟ ಅಮೂಲ್ ಫರೇಕರ್ ಅವರ ತಂಗಿ ಪಾತ್ರವನ್ನು ನಿರ್ವಹಿಸಿದ್ರು. ಈ ಪಾತ್ರ ಅವರಿಗೆ ಖ್ಯಾತಿಯನ್ನು ತಂದುಕೊಟ್ಟಿತ್ತು. ಇದಲ್ಲದೆ ಅವರು ದೂರದರ್ಶನದಲ್ಲಿ ಶೋ ಟೈಮ್ ಮತ್ತು ಏಕ್ ಕಹಾನಿ ತರಹದ ಶೋಗಳನ್ನು ಕೂಡ ನಡೆಸಿಕೊಟ್ಟಿದ್ರು. ಅಲ್ಲದೆ ಇತ್ತೀಚೆಗೆ KGF 2 ಬಗ್ಗೆ ಇವರು ಸಹ ನಟಿಸಿದ್ರು. ಆದರೆ ಇದೀಗ ದಿಢೀರ್ ಹೃದಯಘಾತವಾಗಿ ಮೃತಪಟ್ಟಿದ್ದಾರೆ. ಸತ್ತ ಇವರ ಆತ್ಮಕ್ಕೆ ಆ ದೇವರು ಶಾಂತಿ ಕೊಡಲಿ ಅಂತ ಕೇಳಿಕೊಂಡು ತಪ್ಪದಿ ಓಂ ಶಾಂತಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.